This problem is on invoice price method. Let us go through the problem. Ramesh from Dharwad consigned 100 bags of rice to Basavaraj of Bijapur. Who is the consigner and who is the consignee here? Consigner yaru? Consignee yaru? Who is the consigner here? Ramesh is the consigner. Ramesh from Dharwad is the consigner. And Basavaraj is the consignee. Okay. Basavaraj is the consignee. Yes. So, this Ramesh has consigned 100 bags. 100 bags of rice to Basavaraj at the cost of 250. Yesterday, per bag yesterday, 250 rupees. Per bag yesterday, 250 rupees. Okay. He invoiced the rice at the selling price, which was 20% above the cost ಅಂತ ಹೇಳಿ ಹೇಳಾಗತ್ತಾರ ಓಕೆ ಇಲ್ಲಿ ಇನ್ವಾಯ್ಸ್ ಪ್ರೈಸ್ ಎಷ್ಟೈತಿ 20% ಅಬೌವ್ ದ ಕಾಸ್ಟ್ ಅಂತ ಹೇಳಾಗತ್ತಾರ ದಟ್ ಮೀನ್ಸ್ ಇನ್ ದಿಸ್ 100 ಇಟ್ ಇನ್ಕ್ಲೂಡ್ಸ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಓಕೆ ಆ ಹೊತ್ತಿನಾಗ 100 ಒಳಗ 20 ನಮ್ದು ಪ್ರಾಫಿಟ್ ಐತಿ ಅಂತಂದ್ರ 20 ನಮ್ದು ಪ್ರಾಫಿಟ್ ಐತಿ ಅಂತಂದ್ರೆ ಇದು ಎಷ್ಟ ಆಗತ್ತದಲ್ಲಿ 80 ಕಾಸ್ಟ್ ಆಗ್ತದಲ್ಲಿ ಸೊ 100 ಒಳಗನ ನಮ್ದು ಪ್ರಾಫಿಟ್ ಇನ್ಕ್ಲೂಡ್ ಆಗೈತಿ ಅಂತಂದ್ರೆ 20/100 ಅಂತ ಹೇಳಿ ಮಾಡಾಕತ್ತೀವಿ ಒನ್ ಫಿಫ್ತ್ ಆಫ್ ದ ಕಾಸ್ಟ್ ಅಂತ ಹೇಳಿ ಆಗ್ತದಲ್ಲಿ ಒನ್ ಫಿಫ್ತ್ ಆಫ್ ದ ಕಾಸ್ಟ್ ಅಂತ ಹೇಳಾಗತ್ತೈತಿ ಓಕೆ ಒನ್ ಫಿಫ್ತ್ ಆಫ್ ದ ಕಾಸ್ಟ್ ಅಂತಂದ್ರೆ ಎಷ್ಟಾಯ್ತು 250 20% ಎಷ್ಟಾಗ್ತತಿ ಎಷ್ಟಾಗ್ತತಿ ಎಸ್ ಐ ಆಮ್ ವೇಟಿಂಗ್ 50 ದೇರ್ ಫೋರ್ ಟೋಟಲ್ ಇನ್ವಾಯ್ಸ್ ಪ್ರೈಸ್ ಎಷ್ಟಾಯ್ತು ಹಂಗಾದ್ರ ಇನ್ವಾಯ್ಸ್ ಪ್ರೈಸ್ ಎಷ್ಟಾಯ್ತು ಫಿಫ್ಟಿ ಈಸ್ ದ ಪ್ರಾಫಿಟ್ ಇನ್ಕ್ಲೂಡೆಡ್ ಇನ್ ದ ಕಾಸ್ಟ್ ಪ್ರೈಸ್ ಓಕೆ ಫಿಫ್ಟಿ ಪ್ರಾಫಿಟ್ ಐತಿ 250 ಕಾಸ್ಟ್ ಐತಿ ಈಗ 250ಗೆ ಪ್ರಾಫಿಟ್ ಆ್ಯಡ್ ಮಾಡಿದ್ರಿ ಎಷ್ಟು 50 ರುಪಿ ಸೊ ಎಷ್ಟಾಯ್ತು ಪರ್ ಬ್ಯಾಗ್ ಎಷ್ಟಾಯ್ತು 300 ಆತ ಅಂದ್ರೆ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಎಷ್ಟಾಗ್ತೈತಿ ಇಲ್ಲಿ ಪರ್ ಬ್ಯಾಗ್ 300 ಸೊ 100 × 300 ಈಸ್ ಈಕ್ವಲ್ ಟು 30,000 ಹೌದು ಅಲ್ಲೋ ರೈಟ್ ಎಸ್ ವೆರಿ ಗುಡ್ ಗೂಡ್ಸ್ ಅಂಡ್ ಟೌನ್ ಕನ್ಸೈನ್ಮೆಂಟ್ ಎಷ್ಟಾತಿಲ್ಲಿ 30,000 ಓಕೆ ನೆಕ್ಸ್ಟ್ ಲೈನ್ ರಮೇಶ್ ಪೇಡ್ ಇನ್ಸೂರೆನ್ಸ್ ಆಫ್ ರುಪೀಸ್ 1,000 ರಮೇಶ್ ಪೇಡ್ ಇನ್ಸೂರೆನ್ಸ್ ಆಫ್ ರುಪೀಸ್ 1,000 ಏನ್ ಬರ್ತೈತಿ ಎಂಟ್ರಿ ಇಲ್ಲಿ ಕನ್ಸೈನ್ಮೆಂಟ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಂತ ಹೇಳಿ ಎಕ್ಸ್ಪೆನ್ಸಸ್ ಬೋರ್ನ್ ಬೈ ದ ಕನ್ಸೈನರ್ ಆಗ್ತೈತಿ ಇಲ್ಲಿ ಹೌದಾ ಅದಕ್ಕೆ ಕನ್ಸೈನ್ಮೆಂಟ್ ಅಕೌಂಟಿಗೆ ಏನ್ ಮಾಡ್ತೀರಿ ನೀವು ಇದನ್ನ ಕನ್ಸೈನ್ಮೆಂಟ್ ಅಕೌಂಟಿಗೆ ಡೆಬಿಟ್ ಹಾಕ್ತೀರಿ ಆಸ್ ಕ್ಯಾಶ್ ಕ್ಯಾಶ್ ಇನ್ಸೂರೆನ್ಸ್ ಪೇಮೆಂಟ್ ಆದದ್ದೈತಲ್ಲೇ ಓಕೆ 1,000 ಅಂತ ಹೇಳಿ ಡೆಬಿಟ್ ಹಾಕಾಗತ್ತೀರಿ ಜರ್ನಲ್ ಎಂಟ್ರಿ ಕನ್ಸೈನ್ಮೆಂಟ್ ಅಕೌಂಟ್ ಡೆಬಿಟ್ ಟು
ಕ್ಯಾಶ್ ಅಂತ ಆಗತ್ತಲ್ಲೇ. ಆನ್ ರಿಸಿಪ್ಟ್ ಆಫ್ ದ ಕನ್ಸೈನ್ಮೆಂಟ್ ಬಸವರಾಜ್ ಪೇಡ್ ರುಪೀಸ್ 800 ಆಸ್ ರೈಲ್ವೆ ಫ್ರೈಟ್. ಕನ್ಸೈನಿ ಏನೈತಿ ಅಂತಂದ್ರ ರೈಲ್ವೆ ಫ್ರೈಟಿಗೆ 800 ರುಪೀಸ್ ಎಕ್ಸ್ಪೆನ್ಸಸ್ ಮಾಡೋಣ. ಯಾವಾಗ ಗೂಡ್ಸ್ ರಿಸೀವ್ ಆಗ್ತೈತಲ್ಲ ಅವಾಗ, ಹೌದಾ, ಕನ್ಸೈನ್ಮೆಂಟ್ ರಿಸೀವ್ ಆಗ್ತೈತಲ್ಲ ಅವಾಗ ಬಸವರಾಜ 800 ರುಪೀಸ್ ಇಲ್ಲೇ ಎಕ್ಸ್ಪೆನ್ಸಸ್ ಮಾಡೋಣ. ಈ 800 ವ್ಯಾಲ್ಯೂ ಆಫ್ ಸ್ಟಾಕ್ ಮಾಡ್ತಿರ್ಬೇಕಾದ್ರ ನಾವು ಆಡ್ ಮಾಡ್ಬೇಕಾಗ್ತತಿ. ಟೀಟಾ ಎಸ್ ಶಲ ಕಂಟಿನ್ಯೂ. Consignee has borne the expenses about 800. Okay. Consignee expenses borne madana. Adu yavaga yavaga good receive aktati yavaga value of stock martevala nava. ಕನ್ಸೈನ್ಮೆಂಟ್ ಸ್ಟಾಕ್ ಕ್ಯಾಲ್ಕುಲೇಷನ್ ಮಾಡ್ತೇವಲ್ಲ ಆ ಹೊತ್ತಿನಾಗ ನಾವು ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಆಡ್ ಮಾಡ್ತೇವೆ ಗೊತ್ತೈತಿ. ಕನ್ಸೈನ್ಮೆಂಟ್ ಸ್ಟಾಕಿಗೆ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಆಡ್ ಮಾಡ್ತೇವೆ, ಹೌದು. ಆ ಹೊತ್ತಿನಾಗ 1000 ರುಪೀಸ್ ಕನ್ಸೈನರ್ ಮಾಡಿದ್ದು, 800 ರುಪೀಸ್ ಕನ್ಸೈನಿ ಮಾಡಿದ್ದು, ಟೋಟಲ್ ಆಗಿ 1800 ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಐತಿ, ಅದನ್ನೇ ಆಡ್ ಮಾಡ್ಬೇಕಾಕತಿ ಕನ್ಸೈನ್ಮೆಂಟ್ ಸ್ಟಾಕಿಗೆ. ಇದನ್ನ ಹೇಳಾಕತ್ತಿದ್ದು ಓಕೆ. ಪ್ರಾಬ್ಲಮ್ ಬಿಡಿಸ್ತಿರ್ಬೇಕಾದ್ರ ಹೊಳ್ನ ಎಕ್ಸ್ಪ್ಲೇನ್ ಮಾಡ್ತೇನೆ ಇದನ್ನ, ರೈಟ್. ನೆಕ್ಸ್ಟ್, ಆದ್ರೆ ಇದನ್ನ ಕನ್ಸೈನ್ಮೆಂಟ್ ಅಕೌಂಟಿಗೆ ಡೆಬಿಟ್ ಆಗ್ತೀವಿ. ರೈಲ್ವೆ ಫ್ರೈಟ್ ಏನಂತ ಹೇಳಿ ಕನ್ಸೈನ್ಮೆಂಟ್ ಅಕೌಂಟ್ ಡೆಬಿಟ್, ಬಸವರಾಜ್ ಅಕೌಂಟ್ ಕನ್ಸೈನಿ ಅಕೌಂಟ್ ಡೆಬಿಟ್ ಹಾಕಿರ್ತೇವಲ್ಲ, ಕನ್ಸೈನ್ಮೆಂಟ್ ಅಕೌಂಟಿಗೆ ಬಸವರಾಜ್ ಅಕೌಂಟ್ ಅನ್ನ ನಾವು ಡೆಬಿಟ್ ಹಾಕಿರ್ತೇವಲ್ಲ ಅಲ್ಲೇ ರೈಲ್ವೆ ಫ್ರೈಟ್ ಒಂದು, ಮುಂದ ಗೋಡೌನ್ ರೆಂಟ್ ಐತಿ 200, ಆಮೇಲೆ ಸಂಡ್ರಿ ಎಕ್ಸ್ಪೆನ್ಸಸ್ ಐತಿ 40 ರುಪಿ, ಅದನ್ನು ಡೆಬಿಟ್ ಹಾಕ್ಬೇಕೈತಿ. ತೀತು ಏನೇನ ಫ್ರೈಟ್, ಗೋಡೌನ್ ರೆಂಟ್ ಮತ್ತ ಸಂಡ್ರಿ ಎಕ್ಸ್ಪೆನ್ಸಸ್ ಕನ್ಸೈನ್ಮೆಂಟ್ ಅಕೌಂಟಿಗೆ ಡೆಬಿಟ್ ಹಾಕ್ಬೇಕೈತಿ. ಆಮೇಲೆ ಇಲ್ಲ ಇನ್ನ ಒಂದು ಲೈನ್ ಐತಿ, ಇಲ್ಲ ಹಿ ರಿಟರ್ನ್ 10 ಬ್ಯಾಗ್ಸ್, 10 ಬ್ಯಾಗ್ಸ್ ರಿಟರ್ನ್ ಮಾಡೋಣವ ಟು ರಮೇಶ್. ದಟ್ ಈಸ್ ಇವೇನದಲ್ಲ ಕನ್ಸೈನ್ಮೆಂಟ್ ಏನ್ 100 ಬ್ಯಾಗ್ಸ್ ಬಂದಿದ್ವಲ್ಲ, 100 ಬ್ಯಾಗ್ಸ್ ಇವ್ ಕಳಿಸಿದ್ದಲ್ಲ ಕನ್ಸೈನರ, ಅದನ್ನೊಳಗ 10 ಬ್ಯಾಗ್ಸ್ ಏನಾಗ್ಯಾವ ಅಂತಂದ್ರ ರಿಟರ್ನ್ ಕಳ್ಸೋಣವಲ್ಲೇ, ಅಂದ್ರೆ ಎಷ್ಟು ಉಳಿದು ಅವನಂತೆಕ್ಕ ಕನ್ಸೈನರ್ನಂತೆಕ್ಕ ಕನ್ಸೈನ್ ಸಾರಿ ಕನ್ಸೈನಿ ಅಂತ ಎಷ್ಟು ಉಳಿದು, ಓನ್ಲಿ 90. ಯಾವಾಗ ನಾವು ಕನ್ಸೈನ್ಮೆಂಟ್ ಸ್ಟಾಕ್ ಕ್ಯಾಲ್ಕುಲೇಷನ್ ಮಾಡ್ತೇವಲ್ಲ ಅಟ್ ದಟ್ ಟೈಮ್ ವಿ ಶುಡ್ ರಿಮೆಂಬರ್ ದಿಸ್ ಪಾಯಿಂಟ್, ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ 90 ಬಗ್ಗೆ ಅಷ್ಟ ವಿಚಾರ ಮಾಡ್ತೇವಲ್ಲೇ, 90 ಬಗ್ಗೆ ಅಷ್ಟ ವಿಚಾರ ಮಾಡ್ತೇವೆ ನಾವಲ್ಲೇ ಓಕೆ, ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಓಕೆ. ನೆಕ್ಸ್ಟ್ ಹೇಳಿ, ನೆಕ್ಸ್ಟ್ ಲೈನ್ ಏನೈತಿ ಅಂತಂದ್ರ ಹಿ ಸೋಲ್ಡ್ 75 ಬ್ಯಾಗ್ಸ್ ಆಫ್ ರೈಸ್ ಆಟ್ 400. ಸೇಲ್ ಪ್ರೊಸೀಡ್ ಎಷ್ಟ್ ಐತಿ ಹಂಗಾದ್ರ 75 × 400 ಸೇಲ್ ಪ್ರೊಸೀಡ್ ಐತಿ. ಜರ್ನಲ್ ಎಂಟ್ರಿ ಏನ್ ಬರ್ತೈತಿ ಇಲ್ಲಿ, ಬಸವರಾಜ್ ಅಕೌಂಟ್ ಡೆಬಿಟ್ ಟು ಕನ್ಸೈನ್ಮೆಂಟ್ ಅಂತ ಆಗ್ತೈತಿ. ಕನ್ಸೈನ್ಮೆಂಟ್ ಅಕೌಂಟಿಗೆ ಕ್ರೆಡಿಟ್ ಸೈಡ್ ಬರೀತೀರಿ ಸೇಲ್ ಪ್ರೊಸೀಡ್ ಅಂತ ಹೇಳಿ, ಹೌದಾ. ಎಸ್. ನೆಕ್ಸ್ಟ್, ಹಿ ಚಾರ್ಜ್ಡ್ 4% ಕಮಿಷನ್ ಅಂಡ್ 1% ಡೆಲ್ ಕ್ರೆಡರ್ ಕಮಿಷನ್ ಆನ್ ಸೇಲ್ಸ್, ಅಂದ್ರೆ ಆಲ್ ಟುಗೆದರ್ ಎಷ್ಟೈತಿ 4% ಪ್ಲಸ್ 1% ಕಮಿಷನ್ ಐತಿ, ಟೋಟಲ 5% ಕಮಿಷನ್ ಆಯ್ತು ಓಕೆ. ಬಸವರಾಜ್ ಪೇಡ್ ದ ಬ್ಯಾಲೆನ್ಸ್ ಅಮೌಂಟ್ ಥ್ರೂ ಅ ಡ್ರಾಫ್ಟ್, ಅಂದ್ರೆ ಇಲ್ಲಿ ಉಳಿದಷ್ಟು ಅಮೌಂಟ್ ಏನೈತಿ ಅಂತಂದ್ರ ಬ್ಯಾಂಕ್ ಡ್ರಾಫ್ಟ್ ಮುಖಾಂತರ ಆಗೈತಿ ಕನ್ಸೈನಿ ಅಕೌಂಟ್ಗೆ
ಇದನ್ ಕ್ರೆಡಿಟ್ ಸೈಡ್ ಮಾಡ್ತೀರಿ. ರೆಮಿಟನ್ಸ್, ಫೈನಲ್ ರೆಮಿಟನ್ಸ್ ಅಂತ ಹೇಳ್ತೇವೆ ನಾವು ಇದನ್ನ. ಥ್ರೂ ಬ್ಯಾಂಕ್ ಆಗೈತೆ ಅಷ್ಟೇ ಅಲ್ಲೇ. ಓಕೆ, ಥ್ರೂ ಬ್ಯಾಂಕ್ ಆಗೈತಿ. ಪ್ರಿಪೇರ್ ದ ಕನ್ಸೈನ್ಮೆಂಟ್ ಅಕೌಂಟ್, ಕನ್ಸೈನಿ ಅಕೌಂಟ್ ಅಂಡ್ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್ ಇನ್ ದ ಬುಕ್ಸ್ ಆಫ್ ರಮೇಶ್ ಅಂತ ಹೇಳಿದಾರ. ಓಕೆ, ನಾವ್ ಫಸ್ಟ್ ಏನ್ ಪ್ರಿಪೇರ್ ಮಾಡ್ಬೇಕು? ನಾವು ಇಲ್ಲಿ ಫಸ್ಟ್ ಗೆ ಏನ್ ಪ್ರಿಪೇರ್ ಮಾಡ್ಬೇಕೈತಿ? ಕನ್ಸೈನ್ಮೆಂಟ್ ಅಕೌಂಟ್, ರೈಟ್? ಕನ್ಸೈನ್ಮೆಂಟ್ ಅಕೌಂಟ್ ಪ್ರಿಪೇರ್ ಮಾಡ್ಬೇಕು. ಕನ್ಸೈನ್ಮೆಂಟ್ ಅಕೌಂಟ್ ಹಾಕ್ರಿ. In the books of Ramesh, it is in the books of Ramesh. You have to prepare. Consignment to Bijapur account. Consignment to Bijapur account. Consignee, that is Basavaraj's account. That is Basavaraj's account. And goods sent on consignment, you have to prepare. More account helidara, more account and you prepare madbekaitale. Yes, are you ready? ಎಲ್ಲ ಅಕೌಂಟ್ಸ್ ರೆಡಿ ಮಾಡಿ ಇಟ್ಕೊಂಡ್ಬಿಡ್ರಿ. ಎಸ್, ಥ್ಯಾಂಕ್ ಯು. Yes, in the big, in the books of Ramesh. Books of Ramesh. That is consignor. Okay, consignment to Bijapur account. That is consignment account. Consignment ಎಲ್ಲಿ ಹೋಗೈತಿ ಅನ್ನೋ ತಿಳ್ಕೊಳ್ಳೋದ್ರ ಸಂಬಂಧ ನಾವು ಅದನ್ನ ಟು ಬಿಜಾಪುರ ಅಂತ ಬರೀತೇವೆ ಅಷ್ಟ. ಪರ್ಟಿಕ್ಯುಲರ್ಸ್ ಅಮೌಂಟ್ ಅಮೌಂಟ್ ಸೈಮಲ್ಟೇನಿಯಸ್ಲಿ ಯು ಹ್ಯಾವ್ ಟು ಪ್ರಿಪೇರ್ consignee account, that is Basavaraj account. And goods sent on consignment. Okay. Write particulars amount, write particulars and amount. So now look at the problem. Ramesh from Dharwad consigned 100 bags of rice to Basavaraj ಅಂತ ಹೇಳ್ಯಾರ. ಕನ್ಸೈನ್ಮೆಂಟ್ ಅಕೌಂಟಿಗೆ ಏನ್ ಮಾಡ್ಬೇಕಿದನೀಗ? ಕನ್ಸೈನ್ಮೆಂಟ್ ಅಕೌಂಟಿಗೆ ಏನ್ ಮಾಡ್ತೇವಿ? ಏನ್ ಮಾಡ್ತೇವಿ? ಡೆಬಿಟ್.
goods sent on consignment. Okay. Yes, bags so 100 bags into rupees two. Yes, rupee per bag yes, 300 agati, 300 hang agati, 250 per bag agati, 50 rupee invoice price agati, that is 250 into 20 by 100 ಏನ್ ಮಾಡಿದ್ರಲ್ಲ ಅದು 50 ಬಂದಿತ್ತು ನೋಡು ಅದು 50 ಬಂದಿತ್ತಲ್ಲ ಅದನ್ನ ಇಲ್ಲಿ ಆಡ್ ಮಾಡಿರಿ ಸೊ ಪರ್ ಬ್ಯಾಗ್ ಎಷ್ಟಾಗೈತೆ ಅದು 300 ಆಗೈತಿ ಓಕೆ ಸೊ ಇಲ್ಲಿ 100 ಇಂಟು 300 ಎಷ್ಟಾಯ್ತು ಗೂಡ್ಸ್ ಅಂಡ್ ಆನ್ ಕನ್ಸೈನ್ಮೆಂಟ್ 30,000 ಎಷ್ಟಾಗೈತಿ 30,000 ಈಗ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಏನಂತ ಬರತ್ತ ಈ ಅಕೌಂಟಿಗೆ ಏನಂತ ಬರತ್ತಿಲ್ಲ ಏನಂತ ಬರತ್ತ ಬೈ ಕನ್ಸೈನ್ಮೆಂಟ್ ಅಕೌಂಟ್ ಹೌ ಮಚ್ 30,000 ರೈಟ್ ಹೌದಿಲ್ಲ ನೆನಪೈತಲ್ಲ ಇದು ಇಲ್ಲಿ ಇದಕ್ಕೆ ಡೆಬಿಟ್ ಹಾಕಿರಿ ಅಂತಂದ್ರೆ ಇಲ್ಲಿ ಏನಾಗಿರ್ತೈತಿ ಇದು ಕ್ರೆಡಿಟ್ ಆಗಿರತ್ತ ಎಸ್ ನೆಕ್ಸ್ಟ್ ನೆಕ್ಸ್ಟ್ ಏನ್ ಹೇಳ್ಯಾರ ಈ ಇನ್ವಾಯ್ಸ್ ಅಂತ ಆತು ರಮೇಶ್ ಪೇಡ್ ಇನ್ಶೂರೆನ್ಸ್ ಆಫ್ ರುಪೀಸ್ 1,000 ಜರ್ನಲ್ ಎಂಟ್ರಿ ಏನ್ ಬರ್ತೈತಿ ಇಲ್ಲಿ ಕನ್ಸೈನ್ಮೆಂಟ್ ಟು ಬಿಜಾಪುರ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಇನ್ ಬ್ರಾಕೆಟ್ ಇನ್ಶೂರೆನ್ಸ್ ಹೌ ಮಚ್ 1,000 ದೇರ್ ನೆಕ್ಸ್ಟ್ ಆನ್ ರಿಸಿಟ್ ಆಫ್ ಕನ್ಸೈನ್ಮೆಂಟ್ ಬಸವರಾಜ್ ಪೇಡ್ 800 ರುಪೀಸ್ ಆಸ್ ರೈಲ್ವೆ ಫ್ರೈಟ್ ಇದು ರಿಟರ್ನ್ ಆಮೇಲೆ ಬರೋಣ ಅಂತ ಓಕೆ ಅಂಡ್ ಆಲ್ಸೋ ಪೇಡ್ ಗೋಡೌನ್ ರೆಂಟ್ ಅಂಡ್ ಸಂಡ್ರಿ ಎಕ್ಸ್ಪೆನ್ಸಸ್ ಯಾಕಂದ್ರೆ ಇದು ಕಂಬೈನ್ಡ್ ಎಂಟ್ರಿ ಬರಾಗದತ್ತಿಲ್ಲಿ ಆ ಕಂಬೈನ್ಡ್ ಎಂಟ್ರಿ ಮೊದಲಿಗೆ ಮಾಡ್ಕೊಂಡ್ಬಿಡ್ರಿ ಸೊ ಕನ್ಸೈನ್ಮೆಂಟ್ ಅಕೌಂಟ್ ಡೆಬಿಟ್ ಟು ಬಸವರಾಜ್ ಅಕೌಂಟ್ ಅದರೊಳಗ ಫ್ರೈಟ್ ಫ್ರೈಟ್ ಈಸ್ 800 ಗೋಡೌನ್ ರೆಂಟ್ $200 ಅಂಡ್ ಸಂಡ್ರಿ ಎಕ್ಸ್ಪೆನ್ಸಸ್ ಈಸ್ 40 ಟೋಟಲ್ 1,040 ಟೋಟಲ್ 1,040 ಎಸ್ ಈಗಿದೆ ಯಾವ ಅಕೌಂಟಿಗೆ ಕ್ರೆಡಿಟ್ ಆಗತ್ತ ಸೈಮಲ್ಟೇನಿಯಸ್ಲಿ ಮಾಡ್ಕೋತ ಹೋಗ್ಬಿಡ್ರಿ ಬಸವರಾಜ್ ಅಕೌಂಟಿಗೆ ಏನಂತ ಬರ್ತೈತಿ ಇದಿಲ್ಲಿ ಬಾಯ್ ಕನ್ಸೈನ್ಮೆಂಟ್ ಟು ಬಿಜಾಪುರ್ ಎಕ್ಸ್ಪೆನ್ಸಸ್ ಟೋಟಲ್ ಎಕ್ಸ್ಪೆನ್ಸಸ್ 1,040 1,040 ಓಕೆ ಏನ ತಿಳಿಲಿಲ್ಲ ಅಂದ್ರೆ ಕೇಳ್ರಿ ಇದೇನೈತಿ ಯೂಶುವಲ್ ಇದ್ರೊಳಗ ಕೊಂಟತ್ತಮ್ದು ಎಂಟ್ರಿ ಇದ್ರೊಳಗ 2 points 40 ಕೊಟ್ಟಾರ ಅವರಲ್ಲ 40 ಸಂಡ್ರಿ ಎಕ್ಸ್ಪೆನ್ಸಸ್ ಕೊಟ್ಟಿದಾರಲ್ಲೇ ಕೊಟ್ರಣ್ಣ ಅವರ ಕೊಟ್ಟಿದ್ದೈತದಲ್ಲಿ 40
sundry expenses. So next one, he sold 75 bags of rice at 400 per bag. ಇದನ್ನ ಏನ್ ಮಾಡಾಕತ್ತೀರಿ? ಕನ್ಸೈನ್ಮೆಂಟ್ ಅಕೌಂಟ್ಗೆ ಕ್ರೆಡಿಟ್ ಹಾಕಾಕತ್ತೀರಿ, ಹೌದು? ಬಾಯ್ ಕನ್ಸೈನಿ ಅಕೌಂಟ್, ದಟ್ ಈಸ್ ಬಸವರಾಜ್ ಅಕೌಂಟ್. $75 into per bag is 400. It is sale proceed. Sale proceed ಐತಿ ಇದು. ಅಮೌಂಟ್ ಎಷ್ಟು ಬಂತು ನೋಡ್ರಿ? ವಾಟ್ ಈಸ್ ದ ಅಮೌಂಟ್? $30,000. ಈಗ ಇನ್ನೊಂದು ಅಕೌಂಟ್ ಯಾವ್ದು ಇಫೆಕ್ಟ್ ಆಗ್ತೈತಿದಿಲ್ಲ, ಕನ್ಸೈನಿ ಅಕೌಂಟ್, ದಟ್ ಈಸ್ ಬಸವರಾಜ್ ಅಕೌಂಟ್. ಬಸವರಾಜ್ ಅಕೌಂಟ್ ಗೆ ಏನಂತ ಬರತ್ತ? ಟು ಕನ್ಸೈನ್ಮೆಂಟ್, ಟು ಬಿಜಾಪುರ್ ಅಕೌಂಟ್ ರುಪೀಸ್ 30,000. ಆಯ್ತಾ? ಮುಗಿತು. ನೆಕ್ಸ್ಟ್, ಹಿ ಚಾರ್ಜ್ 4% ಕಮಿಷನ್ ಅಂಡ್ 1% ಡೆಲ್ಕ್ರೇಡರ್ ಕಮಿಷನ್ ಆನ್ ಸೇಲ್ಸ್ ಅಂತ ಹೇಳಾರ. ಅಂದ್ರೆ ಸಪರೇಟ್ ಏನು ಇಲ್ಲ, 4% ಕಮಿಷನ್ ಐತಿ, 1% ಡೆಲ್ಕ್ರೇಡರ್ ಐತಿ. ದಟ್ ಮೀನ್ಸ್ ಓವರ್ ಅಂಡ್ ಅಬೌವ್ ದ ಬೇಸಿಕ್ ಕಮಿಷನ್ ಡೆಲ್ಕ್ರೇಡರ್ ಇರ್ತೈತಿ. ಯಾವಾಗ ಲಾಸ್ ಕನ್ಸೈನಿ ಕಡೆಯಿಂದನ, ಅಂದ್ರೆ ಬ್ಯಾಡ್ ಡೆಟ್ ಅದು ಕೊಟ್ಟಿದ್ನು ಅಂತಂದ್ರ, ಬ್ಯಾಡ್ ಡೆಟ್ ಅದು ಕೊಟ್ಟಿದ್ನು ಅಂತಂದ್ರೆ ಕನ್ಸೈನ್ಮೆಂಟ್ ಅಕೌಂಟ್ಗೆ ಡೆಬಿಟ್ ಹಾಕಂಗಿಲ್ಲ. ಯಾಕಂತಂದ್ರೆ ಡೆಲ್ಕ್ರೇಡರ್ ಕಮಿಷನ್ ಇರತ್ತ. ಡೆಲ್ಕ್ರೇಡರ್ ಕಮಿಷನ್ ಇರ್ಲಿಲ್ಲ ಅಂತಂದ್ರೆ ಕನ್ಸೈನ್ಮೆಂಟ್ ಅಕೌಂಟ್ಗೆ ಅದನ್ನ ಡೆಬಿಟ್ ಹಾಕ್ಬೇಕಾಗೈತಿ. ಈ ಪ್ರಾಬ್ಲಮ್ ಒಳಗಂತೂ ಯಾವುದು ಬ್ಯಾಡ್ ಡೆಟ್ ಇಲ್ಲ, ಯಾವುದು ಲಾಸು ಇಲ್ಲ. ಈಗ ಜಸ್ಟ್ ಕಮಿಷನ್ ಕೊಡ್ಬೇಕೈತಿ, 4+1% ಆನ್ ಸೇಲ್ಸ್ ಅಂತ ಹೇಳ್ತೇವಿ. ಸೇಲ್ಸ್ ಎಷ್ಟೈತಿ? 30,000. ಸೊ ಡೆಬಿಟ್ ಕನ್ಸೈನ್ಮೆಂಟ್ ಅಕೌಂಟ್ ಡೆಬಿಟ್ ಟು ಏನಂತ ಬರೀತಿರಿಲ್ಲ, ಮತ್ತ ಬಸವರಾಜ್ ದಟ್ ಈಸ್ ಕನ್ಸೈನಿಂಗ್. ಎಷ್ಟು? 4% + 1 ಎಷ್ಟಾತಿದು? 5% ಆನ್ ಸೇಲ್ ಪ್ರೊಸೀಡ್. ಸೇಲ್ ಪ್ರೊಸೀಡ್ ಎಷ್ಟೈತಿ? 30,000. ಸೊ ಎಷ್ಟಾತು ಕಮಿಷನ್? 1,500. ಇದೇನೈತಿ? ಕಮಿಷನ್ ಐತಿ. ಕಮಿಷನ್, ಎಸ್. ಇದನ್ ಮತ್ತೆ ಎಲ್ಲಿ ಎಂಟ್ರಿ ಮಾಡ್ಬೇಕು? ಇನ್ನೊಂದು ಅಕೌಂಟ್ ಯಾವ್ದು ಇಫೆಕ್ಟ್ ಆಗತ್ತಿಲ್ಲ ಸೈಮಲ್ಟೇನಿಯಸ್ಲಿ? ಯಾವ ಅಕೌಂಟ್ ಇಫೆಕ್ಟ್ ಆಗತ್ತಿದಿಲ್ಲ? ಯಾವ ಸೈಡ್ ಬರೀತೀರಿ? ಕನ್ಸೈನಿ ಅಕೌಂಟ್ ಆಸ್ ಬೈ ಕನ್ಸೈನ್ಮೆಂಟ್ ಟು ಬಿಜಾಪುರ್, ದಟ್ ಈಸ್ ಕನ್ಸೈನ್ಮೆಂಟ್ ಅಕೌಂಟ್. ಏನಿದು? ಕಮಿಷನ್ ಎಷ್ಟೈತಿ? ಕಮಿಷನ್ 1,500. ಹೌದಾ? ಬಸವರಾಜ್ ಅಕೌಂಟಿಗೆ ಯಾವ ಸೈಡ್ ಬರೀತೀರಿ? ಬೈ ಸೈಡ್ ಬರೆಯಾಕತ್ತೀರಿ ಅದನ್ನ. ಕನ್ಸೈನ್ಮೆಂಟ್ ಅಕೌಂಟಿಗೆ ಟೂ ಸೈಡ್ ಬರೆದಿರ್ತೀರಿ, ಇದಕ್ಕ ಬೈ ಸೈಡ್ ಬರೀತೀರಿ. ಫಿನಿಶ್? ಮುಗಿತಾ? ಎಸ್. ಲಾಸ್ಟ್ ಲೈನ್ ಏನ್ ಕೊಟ್ಟಾರ ಅಂತಂದ್ರ, ಬಸವರಾಜ್ ಪೇಡ್ ದ ಬ್ಯಾಲೆನ್ಸ್ ಅಮೌಂಟ್ ಥ್ರೂ ಡ್ರಾಫ್ಟ್ ಅಂತ ಹೇಳ್ಯಾರ. ಇಲ್ಲೇ ಕನ್ಸೈನಿ ಅಕೌಂಟಿಗೆ ಏನ್ ಮಾಡ್ತೇವೆ ಅಂದ್ರೆ ಡಿಫ್ರೆನ್ಸ್ ಅಮೌಂಟ್ ಬೈ ಬ್ಯಾಂಕ್ ಅಂತ ಹೇಳಿ ಬರಿತೇವೆ ಇದ್ರ ಸಂಬಂಧ, ಫೈನಲ್ ಸೆಟಲ್ಮೆಂಟ್ ಸಂಬಂಧ. ಓಕೆ, ಅಕೌಂಟ್ ಕ್ಲೋಸ್ ಮಾಡೋ ಮುಂದೆ ಇದು ಬಂದ್ಬಿಡತ್ತಾ, ಅಥವಾ ಈಗ ನೀವು ಅದನ್ನ ಅಕೌಂಟ್ ಕ್ಲೋಸ್ ಮಾಡಿದ್ರು ಮುಗಿದು ಹೋಗ್ಬಿಡ್ತತಿ. ಆ ಅಕೌಂಟ್ ಕ್ಲೋಸ್ ಮಾಡ್ರಿ. ಉಳಿದದ್ದು ಏನೈತಲ್ಲ, ಇನ್ನ ಬಾಕಿ ಐತಿ ನಮ್ದಲ್ಲ, ಬಾಕಿ ಐತಿ. ಸೊ ಅಲ್ಲಿ ಲೋಡಿಂಗ್ ಬರತ್ತಾ, ಇನ್ವಾಯ್ಸ್ ಪ್ರೈಸ್ ಮೆಥಡ್ ಇರೋದ್ರಿಂದ ಲೋಡಿಂಗ್ ಅದು ಬರತ್ತಾ, ಅದನ್ನ ತಿಳ್ಕೊಬೇಕಾಗ್ತತಿ.
ಸೊ ಇದನ್ನ ಅಕೌಂಟ್ ಆಮೇಲೆ ಕ್ಲೋಸ್ ಮಾಡೋನು ಇಲ್ಲೇ ಬೈ ಬ್ಯಾಂಕ್ ಅಂತ ಹೇಳಿ ಬರತ್ತಾ ಫೈನಲ್ ರೆಮಿಟನ್ಸ್ ಬ್ಯಾಂಕ್ ಡ್ರಾಫ್ಟ್ ಥ್ರೂ ಅಂತ ಹೇಳಿ ಹೇಳ್ಯಾರ ಇದಿಷ್ಟು ಬರದಿಡ್ರಿ ಡಿಫ್ರೆನ್ಸ್ ಅಮೌಂಟ್ ಆಮೇಲೆ ತೆಗಿಯೋಣ ಅಂತ. ಈಗೇನೈತಿ ಜಸ್ಟ್ ಏನ್ ಜರ್ನಲ್ ಎಂಟ್ರಿ ಕೊಟ್ಟಿದ್ರಲ್ಲ ಅದನ್ನ ಅಷ್ಟನ್ನು ಮುಗಿಸಿದೀವಿ. ಇನ್ನ ಒಂದು ಪಾಯಿಂಟ್ ಇದ್ರೊಳಗ ಏನ್ ಬಿಟ್ಟೇವಿ ಅಂತಂದ್ರ ದೇರ್ ಈಸ್ ಅ ರಿಟರ್ನ್, ದೇರ್ ಈಸ್ ಅ ರಿಟರ್ನ್, ರಿಟರ್ನ್ ಐತಲ್ಲೇ ಹೇಳ್ಕೊಟ್ಟ ನಾವು ಅದನ್ನ. ಹಿ ರಿಟರ್ನ್ 10 ಬ್ಯಾಗ್ಸ್ ಆಫ್ ರೈಸ್ ಟು ರಮೇಶ್ ಆನ್ ಅಕೌಂಟ್ ಆಫ್ ಇಟ್ಸ್ ಪೂರ್ ಕ್ವಾಲಿಟಿ ಅಂತ ಹೇಳೈತೆ. ಇದ್ರ ಬಗ್ಗೆ ನಮ್ದು ಅಡ್ಜಸ್ಟ್ಮೆಂಟ್ ಆಗ್ಬೇಕೈತಿ. ಓಕೆ, ಇನ್ನ ಎಷ್ಟು ಪ್ರಾಬ್ಲಮ್ ಬಿಡಿಸೇನಿ ಅದ್ರೊಳಗ. ಇದ್ರ ಬಗ್ಗೆ ನಾವು ಡೈರೆಕ್ಟ್ ಏನ್ ಮಾಡೇವಿ, ನಾರ್ಮಲ್ ಲಾಸ್ ತಗೊಂಡೇವಿ, ನಾರ್ಮಲ್ ಲಾಸ್ ಬಗ್ಗೆ ಹೇಳಿದೀವಿ, ಆಮೇಲೆ ಕನ್ಸೈನ್ಮೆಂಟ್ ಸ್ಟಾಕ್ ಬಗ್ಗೆ ಹೇಳಿದ್ವಿ. ಇನ್ನ ಇದು ಇನ್ವಾಯ್ಸ್ ಪ್ರೈಸ್ ಮೆಥಡ್ ಒಳಗ ನಾರ್ಮಲ್ ಲಾಸ್ ಅಬ್ನಾರ್ಮಲ್ ಲಾಸ್ ಅನ್ನ ಹೇಳಿಲ್ಲ. ಕನ್ಸೈನ್ಮೆಂಟ್ ಸ್ಟಾಕ್ ಇಲ್ಲಿ ಬರತ್ತ, ಯಾಕಂದ್ರೆ 100 ಬ್ಯಾಗ್ಸ್ ಒಳಗ 75 ಸೇಲ್ ಆಗ್ಯಾವ, 10 ಬ್ಯಾಗ್ಸ್ ಏನೈತಿ ರಿಟರ್ನ್ ಐತಿ, ಉಳಿದದ್ದು 15 ಐತಿ ಕನ್ಸೈನ್ಮೆಂಟ್ ಸ್ಟಾಕ್ ಐತಿ. ಓಕೆ, ಅದ್ರ ಬಗ್ಗೆ ಈಗ ಅಡ್ಜಸ್ಟ್ಮೆಂಟ್ ಮಾಡೋಣ ಅಂತ. ಫಸ್ಟ್ ಗೆ ಏನೈತಿ ಅಂತಂದ್ರೆ ರಿಟರ್ನ್ ಐತಿ, ಫಸ್ಟ್ ಗೆ ರಿಟರ್ನ್ ಐತಿ. ಹಳೆ ಕಳ್ಸಾಕತ್ತೀರಿ, ಬಂದದ್ದು ಡೆಬಿಟ್ ಹಾಕಿರಿ ಅಂತಂದ್ರೆ ಹೋದದ್ದು ಯಾವ ಸೈಡ್ ಬರಿಬೇಕೈತಿಲ್ಲೇ, ಹೋದದ್ದು ಯಾವ ಸೈಡ್ ಬರಿಬೇಕು, ಕ್ರೆಡಿಟ್ ಸೈಡ್ ಆಫ್ ದ ಕನ್ಸೈನ್ಮೆಂಟ್ ಅಕೌಂಟ್. ಹೌದಾ, ಕ್ರೆಡಿಟ್ ಸೈಡ್ ಆಫ್ ದ ಅಕೌಂಟ್. ಬಂದದ್ದು ಡೆಬಿಟ್ ಸೈಡ್ ಬರ್ದಿರಿ ಅಂದ್ರೆ ಅದ್ರ ಅಪೋಸಿಟ್ ರಿಯಾಕ್ಷನ್ ಆಗ್ತತಿ. ಹೋದದ್ದು ಯಾವ ಸೈಡ್ ಬರಿತೀರಿ, ಕ್ರೆಡಿಟ್ ಸೈಡ್ ಬರೀತೀರಿ. ಏನಂತ ಹೇಳಿ, ಬೈ ರಿಟರ್ನ್ ಟು ಕನ್ಸೈನರ್, ದಟ್ ಈಸ್ ರಿಟರ್ನ್ ಟು ರಮೇಶ್. ನಾ ಕನ್ಸೈನರ್ ಅಂತ ಬರ್ದೇನಿ, ಬರಿಬೇಕಂತೆ. ಆಯ್ತಾ, ಏನು ಪ್ರಾಬ್ಲಮ್ ಇಲ್ಲಲ್ಲ. ಏನು ಪ್ರಾಬ್ಲಮ್ ಇಲ್ಲಲ್ಲ. ಇದು ಯಾವಾಗ ನೀವು ರಿಟರ್ನ್ ಮಾಡಾಕತ್ತಿರ್ಲ, ಇದು ಬಂದದ್ದು ಯಾವ ಅಕೌಂಟಿಗೆ ಎಫೆಕ್ಟ್ ಮಾಡಿರಿ, ಗೂಡ್ಸ್ ಅಂಡ್ ಟೌನ್ ಕನ್ಸೈನ್ಮೆಂಟ್ ಮಾಡಿರಿ ಅಂದ್ ಹೊತ್ನಾಗ ಹೊಳ್ಳಿ ಹೋಗಾಕತ್ತದ್ದು ಅಂದ್ರೆ ಹೊಳ್ಳಿ ಅಲ್ಲೇ ಕಳಿಸ್ಬೇಕಿಲ್ಲ ನೀವು ಇದನ್ನ. ಅದಕ್ಕೆ ರಿಟರ್ನ್ ಟು ಕನ್ಸೈನಿ ಇದನ್ನ ಬರೆದಿಟ್ಟು ಏನ್ ಮಾಡಿ ಅಂತಂದ್ರ ಕನ್ಸೈನರ್ ಅಂತ ಹೇಳಿ ಬರೆದಿಟ್ಟು ಬೈ ಬೈ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್. ಅಂತ ಬರೀರಿ. ಏನೈತಿ ಇದು ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ರಿಟರ್ನ್ ಐತಿ. ಸ್ಟಾರ್ ಹಾಕೋತಿರೋ ಏನ್ ಹಾಕೋತಿರೋ ನೋಡ್ರಿ. ಬಂದದ್ದು 100 ಬ್ಯಾಗ್ಸ್ ಇದ್ವಲ್ಲ, ಇವ 100 ಬ್ಯಾಗ್ಸ್ ಇದ್ವಲ್ಲ, ಅದ್ರೊಳಗ 10 ಬ್ಯಾಗ್ಸ್ ಏನೈತಿ ಅಂತಂದ್ರ 10 ಬ್ಯಾಗ್ಸ್ ಏನದಾವ ರಿಟರ್ನ್ ಆಗ್ಯಾವಲ್ಲೇ, ರಿಟರ್ನ್ ಆಗ್ಯಾವ. ಇದು ಬಂದದ್ ಯಾವ ಅಕೌಂಟಿಗೆ ಹಾಕಿರಿ ನೀವು, ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಂದಿರಿ, ಹೌದಿಲ್ಲ, ಬಂದತಿ ಅಂತ ಹೇಳಿ ಅಂದ್ವತ್ತೆ. ಈಗ ಹೋದದ್ದು ಅದ ಅಕೌಂಟಿಗೆ ಇಫೆಕ್ಟ್ ಆಗ್ಬೇಕು, ಇಲ್ಲಿ ರಿಟರ್ನ್ ಐತಿ, ರಿಟರ್ನ್ ಟು ಕನ್ಸೈನರ್ ಬಿಕಾಸ್ ಆಫ್ ಇಟ್ಸ್ ಪೂವರ್ ಕ್ವಾಲಿಟಿ ಅಂತ ಹೇಳ್ತೇವೆ. ಬಿಕಾಸ್ ಆಫ್ ಇಟ್ಸ್ ಪೂವರ್ ಕ್ವಾಲಿಟಿ ಎಷ್ಟು ಬ್ಯಾಗ್ಸ್ ಕಳ್ಸಿರಿ, 10 ಬ್ಯಾಗ್ಸ್. ತೀತಾ ಚಂದು, 10 ಬ್ಯಾಗ್ಸ್ ರೇಟ್ ಏನೈತಿ, ರುಪೀಸ್ 300. ರೇಟ 300. ಸೊ ಅಮೌಂಟ್ ಎಷ್ಟಾಗ್ತು, 3000. ಓಕೆ, ಇದು ಯಾವ ಅಕೌಂಟ್ ಐತಿ, ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಐತಿ. ಇಲ್ಲ ನೀವು ಪ್ರಿಪೇರ್ ಮಾಡಿರಿ, ಪ್ರಿಪೇರ್ ಮಾಡಿರ್ಲಿಲ್ಲ ಅಂದ್ರೆ ಬಿಟ್ಬಿಡ್ತಿದ್ರಿ ಇದನ್ನ. ಓಕೆ, ಈಗ ಇದು ಪ್ರಿಪೇರ್ ಮಾಡಿದ್ದು ಐತಿ ಅಂದಮೇಲ ಇದು ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಕ ಯಾವ ಸೈಡ್ ಬರತ್ತ, ಎಸ್ ಟು ಕನ್ಸೈನ್ಮೆಂಟ್, ಟು ಬಿಜಾಪುರ್ ಆರ್ ಕನ್ಸೈನ್ಮೆಂಟ್ ಅಕೌಂಟ್ ಎಷ್ಟು, ಎಷ್ಟು ಬಂತು,
3,000. Very good. Very good. Ata, ek problem ne kotu dostu. E neiti antandra. Entry aitala. Entry aitu. Inne neiti antandra. Invoice price do loading aiti. Invoice price do loading aiti. ಲೋಡಿಂಗ್ ಅಂತಂದ್ರ ಇಲ್ಲಿ ಆಕ್ಚುಲಿ 250 ಬರಿಬೇಕಾಗಿತ್ತು ಕಾಸ್ಟ್ ಪ್ರೈಸ್ ಪ್ರಕಾರ 300 ಬರ್ದಿರಿ ಅಂದ್ರ 50 ರೂಪಿ ಪರ್ ಬ್ಯಾಗ್ ನೀವು ಪ್ರಾಫಿಟ್ ಹಾಕಿ ಕಳಿಸಿರಿ ಯಾರು ಕನ್ಸೈನರ್ ದಟ್ ಈಸ್ ರಮೇಶ್ ರಮೇಶ 50 ರೂಪಿ ಹೆಚ್ಚು ಹಾಕಿ ಕಳ್ಸಾನ ಅದನ್ನ ನಾವು ಎಂಟ್ರಿ ಮಾಡಬೇಕು ಈ ಗೂಡ್ಸ್ ಅಂಡ್ ಟೌನ್ ಕನ್ಸೈನ್ಮೆಂಟ್ ಡೆಬಿಟ್ ಸೈಡ್ ಹಾಕಿರೋದಿಲ್ಲ ಆ ಲೋಡಿಂಗ್ ಏನೈತಿಲ್ಲ ಕ್ರೆಡಿಟ್ ಸೈಡ್ ಹಾಕುದೈತಿ ಲೋಡಿಂಗ್ ಏನೈತಿ ಕ್ರೆಡಿಟ್ ಸೈಡ್ ಹಾಕ್ಬೇಕೈತಿ ಸೀತಾ ಇಲ್ಲಿ ರಿಟರ್ನ್ ಐತಿ ರಿಟರ್ನ್ ಇಲ್ಲಿ ಬರ್ದಿರ್ ಕ್ರೆಡಿಟ್ ಸೈಡ ಇದ್ರ ಬಗ್ಗೆ ಬರಂಗಿಲ್ಲ ಸೇಲ್ ಆಗಿ ಹೋದದ್ದು ಹೋಗಿರ್ತೈತದಲ್ಲೇ ನಮ್ಮ ಮಂದೆ ಕುಳಿದ್ರ ಮೇಲೆ ಅಷ್ಟ ಲೋಡಿಂಗ್ ತಗೋಳಕತ್ತೇವ್ ನಾವು ಅದಕ್ಕ ಈ ಗೂಡ್ಸ್ ಅಂಡ್ ಟೌನ್ ಕನ್ಸೈನ್ಮೆಂಟ್ 10 ಬ್ಯಾಗ್ ಏನ್ ಲೋಡಿಂಗ್ ಐತ್ಲ ಅದನ್ನ ಇಲ್ಲೇ ಡೆಬಿಟ್ ಹಾಕ್ಬೇಕು ಇದ್ರದ್ದು ಇಲ್ಲಿ ಬರತ್ತ ಕ್ರೆಡಿಟ್ ಬರತ್ತ ಡೆಬಿಟ್ ಹಾಕಿದ್ರದ್ದು ಇಲ್ಲಿ ಬರತ್ತ ಕ್ರೆಡಿಟ್ ಹಾಕಿದ್ರದ್ದು ಇಲ್ಲಿ ಬರತ್ತ ಈಗ ಗೂಡ್ಸ್ ಅಂಡ್ ಟೌನ್ ಕನ್ಸೈನ್ಮೆಂಟ್ ಒಂದೈತಿ ಇನ್ನ ಮುಂದೆ ಏನೈತಿಲ್ಲಿ ಬಾಯ್ ಕನ್ಸೈನ್ಮೆಂಟ್ ಸ್ಟಾಕ್ ಹೌದಲ್ಲ ಕನ್ಸೈನ್ಮೆಂಟ್ ಸ್ಟಾಕ್ ಇದ್ರದ್ದು ಲೋಡಿಂಗ್ ಏನೈತಿ ಅಂತಂದ್ರೆ ಡೆಬಿಟ್ ಸೈಡ್ ಬರಾಕತ್ತೆ ಓಕೆ ಈ ಕನ್ಸೈನ್ಮೆಂಟ್ ಸ್ಟಾಕ್ ಒಂದ ಮುಗಿಸೋಣಂತ ಕನ್ಸೈನ್ಮೆಂಟ್ ಸ್ಟಾಕ್ ಎಷ್ಟು ಉಳಿದ ಇವು ಕನ್ಸೈನ್ಮೆಂಟ್ ಸ್ಟಾಕ್ ಒಳಗ ವ್ಯಾಲ್ಯೂಯೇಷನ್ ಕನ್ಸೈನ್ಮೆಂಟ್ ಸ್ಟಾಕ್ ಮಾಡ್ರಿ ವ್ಯಾಲ್ಯೂಯೇಷನ್ ಆಫ್ ಕನ್ಸೈನ್ಮೆಂಟ್ ಸ್ಟಾಕ್ ಎಸ್ 15 ಉಳಿದವಾಗಲೇ ನಂಬರ್ ಆಫ್ ಬ್ಯಾಗ್ಸ್ ಸೆಂಟ್ 100 sold less sold as 75 bags returned 10 bags so consignment to stock 15 bags 15 bags uldu idhar da value a ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ಬೇಕಲ್ಲ ಫಿಫ್ಟೀನ್ ಬ್ಯಾಗ್ಸ್ ಇಂಟು 300 4,500 ಆಡ್ ನಾನ್ ರಿಕರಿಂಗ್ expenses non recurring expenses non recurring expenses sst non recurring expenses sst $90 total bare aiti idu ee consignment stock of 15 aiti non recurring expenses bagge maatadagutte navu iga non recurring expenses 1000 asta illa ಯಾರಿದು ಅಕ್ಷಯ್ 1000 ಅಷ್ಟೇ ಇಲ್ಲ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಈ 1000 ಒಂದೈತಿ ಆಮೇಲೆ ಇನ್ನೊಂದು ಏನ್ ಹೇಳಿದ್ನಿ 800 ಫ್ರೈಟ್ ಗೂಡ್ಸ್ ಅನ್ನ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಅಪ್ ಟು ದ ರಿಸಿಪ್ಟ್ ಆಫ್ ದ ರಿಸಿಪ್ಟ್ ಆಫ್ ದ ಕನ್ಸೈನ್ಮೆಂಟ್ ಅಂತ ಹೇಳಿದ್ದೆ ನೆನಪೈತಿ ನಾಟ್ ಟೋಟಲ್ 1040 ಇದು ರೆಂಟ್ ಆಫ್ಟರ್ ಐತಿದ ಇವೆರಡು ಆಫ್ಟರ್ ಅದಾವ ಸೊ ಇವೆರಡು ಬರಂಗಿಲ್ಲ ಯಾವ್ಯಾವ್ದು ಬರ್ತತಿ ಇದು 1000 ಒಂದು ಆಮೇಲೆ ಇದು 800 800 ಯಾಕೆ ಬರ್ತತಿ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಅಪ್ ಟು ರಿಸಿಪ್ಟ್ ಆಫ್ ದ ಕನ್ಸೈನ್ಮೆಂಟ್ ಅಂತ ಹೇಳ್ತೇವೆ ನಾವು ಅಲ್ಲೇ ಹೌದು ಇಲ್ಲೋ ಸೊ ಅದ್ರ ಸಂಬಂಧ 800 ತಗೊಳಕತ್ತೀವಿ ಅಲ್ಲಿ ಏನ್ ಹೇಳ್ಯಾರ ಅವರು ಇನ್ಶೂರೆನ್ಸ್ ಯಾವಾಗ ಪೇ ಮಾಡ್ಯಾನವ ಸಾರಿ ಫ್ರೈಟ್ ಯಾವಾಗ ಆಗೈತಿ 800
on the receipt of the goods ಐತಿಲ್ಲಿ ಇದು 800 ಸೊ ಅದಕ್ಕೆ ಎಷ್ಟಾತು ಇದು ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಎಷ್ಟಾಯ್ತು 1000 ಬಂದು 800 ಬಂದು ಎಷ್ಟಾತ 1800 ಆತ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಕ್ಲಿಯರ್ ಆದ ಪಾಯಿಂಟ್ ಎಸ್ ಶಾಲ್ ಐ ಹ್ಯಾವ್ ಟು ರಿಪೀಟ್ ದಿಸ್ ಬನ್ನಿ ಪ್ರಾಬ್ಲಮ್ ಒಳಗೂ ಇದೆ ನಿಂತೈತೆ ನಿಮ್ದು ಬನ್ನಿ ಪ್ರಾಬ್ಲಮ್ ಒಳಗೂ ಸೇಮ್ ಆಗೈತಿ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ಕನ್ಸೈನರ್ ಅಂಡ್ ಕನ್ಸೈನಿ ಅಪ್ ಟು ದ ರಿಸಿಪ್ಟ್ ಆಫ್ ದ ಕನ್ಸೈನ್ ಗೂಡ್ಸ್ ಟು ದ ಕನ್ಸೈನಿ ಅದನ್ನ ನೆನಪಿಟ್ಕೋರಿ ತೀತ್ನ ಹೇಳಾಗತ್ತಿದ್ದು ತೀತ ಎಕ್ಸ್ಪೆನ್ಸಸ್ ಬರ್ಕೋರಿ ಇದನ್ನ ಬೇಕಿದ್ರ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ಬೋತ್ ಕನ್ಸೈನರ್ ಅಂಡ್ ಕನ್ಸೈನಿ ಕನ್ಸೈನರ್ ಅಂಡ್ ಕನ್ಸೈನಿ ಅಪ್ ಟು ರಿಸಿಪ್ಟ್ ಆಫ್ ದ ರಿಸಿಪ್ಟ್ ಆಫ್ ದ ಕನ್ಸೈನ್ಮೆಂಟ್ ಟು ಕನ್ಸೈನಿ ಈಸ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಇದ್ರ ಮೇಲೆ 2 marks ಕ್ವಶನ್ ಐತಿ ನಿಮಗ ಇದ್ರ ಮೇಲೆ ಬರ್ಕೊಂಡ್ರಿ ಸಾರಿ ಪೇಜಸ್ ಹೊಳಸ ಇದು ಮಾಡಕ್ ಆಗಲ್ದು ಅದಕ್ಕೆ ಇಲ್ಲಿ ಬರದೇನಿ ಹಿಂಗ್ ನೀವು ಬರ್ಯಾಕ ಹೋಗ್ಬೇಡ್ರಿ ಅಷ್ಟ ನೀಟ್ನೆಸ್ ಮೇಂಟೈನ್ ಮಾಡ್ಬೇಕೈತ ಅಷ್ಟ ಓಕೆ ನನಗೆ ಈಗ ಪೇಜ್ ಟರ್ನ್ ಮಾಡ್ಬೇಕಾಗ್ತಿತ್ತು ಸೊ ಇಲ್ಲೇ ಬರದೇನ ಅದನ್ನ ಆಕ್ಚುಲಿ ಡಿಕ್ಟೇಟ್ ಮಾಡಿದ್ರು ಆಗಿರ್ತಿತ್ತು ಬಟ್ ನಿಮ್ಗೆ ಫಾಲೋ ಅಪ್ ಆಗ್ತದ ಇಲ್ಲೋ ಅಂತ ಹೇಳಿ ಬರ್ದೈತಿ ಈಗ ತಿಳಿತ ಅಂದ್ರೆ ಎಕ್ಸ್ಪೆನ್ಸಸ್ ಯಾರ್ಯಾರು ಗೂಡ್ಸ್ ಬಂದ ರಮೇಶ್ ಕಳಿಸಿದ್ದು ಗೂಡ್ಸ್ ಬಸವರಾಜಿಗೆ ಬಂದು ಮುಟ್ಟಬೇಕವ ಅಲ್ಲಿವರೆಗೆ ಏನೇನು ಎಕ್ಸ್ಪೆನ್ಸ್ ಆಗೈತಿ ಅಷ್ಟು ಎಕ್ಸ್ಪೆನ್ಸಸ್ ಅನ್ನ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತೇವೆ ಹಿಂಗಾಗಿ ಏನಾಗೈತಿ ಕನ್ಸೈನರ್ ಏನ್ ಮಾಡ್ಯಾನ ಅಂದ್ರೆ ಇನ್ಶೂರೆನ್ಸ್ ಪೇ ಮಾಡ್ಯಾನ 1000 rupees ಕನ್ಸೈನಿ ಫ್ರೈಟ್ ಪೇ ಮಾಡ್ಯಾನ ಆ ಗೂಡ್ಸ್ ಇಳಿಸ್ಕೊತಿರ್ಬೇಕಾದ್ರ ಸೊ ಅದಕ್ಕೆ ಏನಾಯ್ತು 1800 ಟೋಟಲ್ ಆಯ್ತು ತಿಳಿತಲ್ಲ ವೆರಿ ಗುಡ್ ಆಡ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಎಷ್ಟಾತದು 1800 ಆತ ಈ 1800 ಎಷ್ಟಕ್ಕೈತದು 90 bags ಐತಿ 1800 90 bags 1800 ಐತಿ ಅಂದ್ರ ಕ್ಲೋಸಿಂಗ್ ಸ್ಟಾಕ್ ಎಷ್ಟೈತಿ 15 ಐತಿ 15 ಕ್ಕೆ ಎಷ್ಟು ಕ್ರಾಸ್ ಮಲ್ಟಿಪ್ಲೇಷನ್ ಆಗ್ತತಿ ಸೊ ಏನಾಗ್ತಿದಿಲ್ಲೆ 15 divided by 90 into 1800 ಎಷ್ಟ್ ಬಂತು ಎಸ್ ಸೌಮ್ಯ ಮನೋಜ್ ವೆರಿ ಗುಡ್ ಎಷ್ಟ್ ಬಂತಿದ್ದು 300 ವೆರಿ ಗುಡ್ ಕನ್ಸೈನ್ಮೆಂಟ್ ಸ್ಟಾಕ್ ಎಷ್ಟಾತ ಕನ್ಸೈನ್ಮೆಂಟ್ ಸ್ಟಾಕ್ ಎಷ್ಟಾತು 4800 ವೆರಿ ಗುಡ್ ಟೇಕ್ ಇಟ್ ಟು ದ ಅಕೌಂಟ್ ಇದನ್ನ ಏನೈತಿ ಅಕೌಂಟಿಗೆ ಬರೀಬೇಕ ಅಲ್ಲೇ ಮಾಡಿದ್ರು ನಡೀತೈತಿ ಇಲ್ಲಿ ಏನೈತಿ ಕ್ಲಿಯರ್ ಆಗಿ ತಿಳಿಲಿಲ್ಲ ಅನ್ನೋದ್ರ ಸಂಬಂಧ ಇಲ್ಲಿ ಬರ್ದೇನ ಅಷ್ಟ 4800 ಟೋಟಲ್ ಇದನ್ನ ಎಲ್ಲಿ ಬರೀಬೇಕೀಗ ಕನ್ಸೈನ್ಮೆಂಟ್ ಸ್ಟಾಕ್ 4800 ಒಂದು ಸೇಲ್ ಪ್ರೊಸೀಡ್ ಬರದ್ರಿ ಅದ್ರ ನೆಕ್ಸ್ಟ್ ರಿಟರ್ನ್ ಬರದ್ರಿ
ಅದರ ನಂತರ ಕನ್ಸೈನ್ಮೆಂಟ್ ಸ್ಟಾಕ್ ಎಷ್ಟ 15 ಬ್ಯಾಗ್ಸ್ 100 ಲೆಕ್ಕ ಬರದ್ರಿ 100 ಬ್ಯಾಗ್ಸ್ ಲೆಕ್ಕ ಬರದ್ರಿ ಪೂರ್ಣ ರೈಟ್ ಇನ್ನೇನೈತಿ ಕನ್ಸೈನ್ಮೆಂಟ್ ಇದನ್ನ ಬರೆಯೋಣ ಅಂತ ಏನು ಲೋಡಿಂಗ್ ಇದ್ರ ಮೇಲಿನ ಲೋಡಿಂಗ್ ಬರಿಬೇಕು ಫಸ್ಟಿಗೆ ಇದ್ರ ಮೇಲಿನ ಲೋಡಿಂಗ್ ಬರಿಬೇಕು ಬೈ goods sent on consignment goods sent on consignment ಇದನ್ನು ಡೆಬಿಟ್ ಹಾಕಬೇಕೈತಲ್ಲೇ ಆಯ್ತಾ ಪರ್ ಬ್ಯಾಗ್ ಎಷ್ಟು ಮಾಡಿದ್ರಿ ಪರ್ ಬ್ಯಾಗ್ ಎಷ್ಟು ಮಾಡಿದ್ರಿ 50 ಎಷ್ಟು ಬ್ಯಾಗ್ಸ್ ಕಳಿಸಿದ್ರಿ 100 ಸೊ 100 ಇಂಟು 50 100 ಇಂಟು 50 500 ಆಗತ್ತೆ 100 ಇಂಟು 50 ಎಷ್ಟಾಗತ್ತ ಎಷ್ಟು 5000 ವೆರಿ ಗುಡ್ ಹೌದು ಇನ್ನ ಈ ರಿಟರ್ನ್ದು ಆಮೇಲೆ ಕನ್ಸೈನ್ಮೆಂಟ್ ಸ್ಟಾಕ್ ಇದ್ರೊಳಗು ಲೋಡಿಂಗ್ ಐತ್ಲ ಲೋಡಿಂಗ್ ಈಸ್ ನಥಿಂಗ್ ಬಟ್ ಇಂಡೈರೆಕ್ಟ್ಲಿ ನಾವೇನಾಗ್ತೇವೆ ಕನ್ಸೈನ್ಮೆಂಟ್ ಕಷ್ಟ ಲೋಡಿಂಗ್ ಅನ್ನಾಗತ್ತೇವಿ ಅದರ್ವೈಸ್ ಇದನ್ನ ಏನಂದಿರ್ತಿದ್ವಿ ನಾವು ಪ್ರಾಫಿಟ್ ಅಂದಿರ್ತಿದ್ವಿ ಬೇರೆ ಯಾವ್ದೋ ಬಿಸ್ನೆಸ್ ಇದ್ರು ಹೌದಾ ಸೊ ಹೆಂಗ ಗೂಡ್ ಸೆಂಟ್ ಆನ್ ಕನ್ಸೈನ್ಮೆಂಟ್ 100 ಬ್ಯಾಗಿಗೆ ನೀವು 50 ರೂಪಿ ಲೋಡಿಂಗ್ ಹಾಕಿರಿ ಹಂಗನ ಕನ್ಸೈನ್ಮೆಂಟ್ ಸ್ಟಾಕ್ ಒಳಗೂ ಐತಿ 50 ರೂಪಿ ಪರ್ ಬ್ಯಾಗ ಆಮೇಲೆ ರಿಟರ್ನ್ ಕಳ್ಸಿದ್ರಾಗು ಐತಿ ಇಲ್ಲ ಅಕೌಂಟ್ ನಾಗ ಅದನ್ನ ಬರ್ದಿರಿ ಅಂದ್ವತ್ತ ಇದನ್ನು ನಾವು ರೆಡ್ಯೂಸ್ ಮಾಡ್ಬೇಕಲ್ಲ ಈಗ ಅದಕ್ಕೆ ಇಲ್ಲೇ ಡೆಬಿಟ್ ಹಾಕ್ತೇವಿ ಟೀತಾ ಒಂದ ಸಿಂಪಲ್ ಲಾಜಿಕ್ ತಿಳ್ಕೊಳ್ಳೋದೈತಿ ಗೂಡ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಇಲ್ಲಿ ಡೆಬಿಟ್ ಹಾಕಿರಿ ಅಂದ್ರೆ ಕ್ರೆಡಿಟ್ ಸೈಡ್ ಲೋಡಿಂಗ್ ಬರತ್ತಾ ಇಲ್ಲಿ ಬ್ರಾಕೆಟ್ ಒಳಗ್ ಲೋಡಿಂಗ್ ಅಂತ ಬರೀರಿ ಅಂದ್ರ ತಿಳಿತೈತಿ ನಿಮಗ ಲೋಡಿಂಗ್ ಹೌದಾ ಇವೆರಡು ಇಲ್ಲೇ ಕ್ರೆಡಿಟ್ ಹಾಕಿರಿ ಅಂತಂದ್ರ ಕನ್ಸೈನ್ಮೆಂಟ್ ಅಕೌಂಟ್ ಡೆಬಿಟ್ ಸೈಡ್ ಎಂಟ್ರಿ ಆಗತ್ತ ಇಷ್ಟ ಸಿಂಪಲ್ ಐತದ ಓಕೆ ಟೂ ಇದನ್ನ ತಿಳ್ಕೊಂಡ್ರಿ ಅಂತಂದ್ರ ಏನೇನು ಇಲ್ಲ ಪ್ರಾಬ್ಲಮ್ ಆಗ ಟೂ ಈಗ ಇದ ಏನೈತಿ ಗೂಡ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಐತಿಲ್ಲ ಅದಕ್ಕ ಗೂಡ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಂತ ರಿಟರ್ನ್ ಇದೆ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಇನ್ ಬ್ರಾಕೆಟ್ ಲೋಡಿಂಗ್ ಆನ್ ರಿಟರ್ನ್ ಲೋಡಿಂಗ್ ಆನ್ ರಿಟರ್ನ್ ಬ್ಯಾಗ್ಸ್ ಎಷ್ಟದವ ಬ್ಯಾಗ್ಸ್ ಎಷ್ಟದವ ಟೆನ್ ಲೋಡಿಂಗ್ ಎಷ್ಟೈತಿ 50 ಸೊ ಎಷ್ಟ ಲೋಡಿಂಗ್ ಎಷ್ಟ 500 ರಿಟರ್ನ್ ಗೂಡ್ಸದ ಮೇಲಿಂದು ರಿಟರ್ನ್ ಗೂಡ್ಸ್ ಮೇಲಿಂದ ಐತಿದು ಏನ ರಿಟರ್ನ್ ಗೂಡ್ಸ್ ಮೇಲಿನ ಲೋಡಿಂಗ ಆಮೇಲಿನ ಕನ್ಸೈನ್ಮೆಂಟ್ ಸ್ಟಾಕ್ ಇದನ್ ಗೂಡ್ಸ್ ಅಂಡ್ ಟೌನ್ ಕನ್ಸೈನ್ಮೆಂಟ್ ಐತಿಲ್ಲ ಇದೀಗ ಇದನ್ನ ಅಕೌಂಟ್ ತೆಗೆದಿರೇ ಹೋದಿಲ್ಲ ನೀವು ಇದನ್ನ ಹಂಗಾದ್ರೆ ಗೂಡ್ಸ್ ಅಂಡ್ ಟೌನ್ ಕನ್ಸೈನ್ಮೆಂಟ್ ಏನ್ ಬರತ್ತಿದ್ವು ಬಾಯ್ ಕನ್ಸೈನ್ಮೆಂಟ್ ಅಕೌಂಟ್ ಇಟ್ ಈಸ್ ಲೋಡಿಂಗ್ ಆನ್ ರಿಟರ್ನ್
ಕ್ಲಿಯರ್ ಆಗಿ ಬರಿಬೇಕೈತಿ ಅಂದ್ರೆ ನಿಮಗೆ ತಿಳಿತದ್ದು 500 ಇನ್ನ ಒಂದ ಇಲ್ಲಿ ಬರಿಬೇಕೈತನಲ್ಲ ಎಂಟ್ರಿ ಯಾವ್ದು ಬರ್ದಿರಿ ಬರ್ದಿಲ್ಲ ಹೇಳ್ರಿ ಗೂಡ್ಸ್ ಗೂಡ್ಸ್ ಅಂಡ್ ಆನ್ ಕನ್ಸೈನ್ಮೆಂಟ್ ಅದಕ್ಕೆ ಟು ಕನ್ಸೈನ್ಮೆಂಟ್ ಎದ್ರ ಮೇಲ ಲೋಡಿಂಗ್ ಆನ್ ಗೂಡ್ಸ್ ಸೆಂಟ್ ಅಮೌಂಟ್ ಎಷ್ಟೈತದು 5000 ಆಯ್ತಾ ಮುಗಿತಾ ಶಲ್ ಐ ಪ್ರೊಸೀಡ್ ಆಯ್ತಿದ ಇನ್ ಕನ್ಸೈನ್ಮೆಂಟ್ ಸ್ಟಾಕ್ ಅದ್ದು ಲೋಡಿಂಗ್ ಕನ್ಸೈನ್ಮೆಂಟ್ ಸ್ಟಾಕ್ ಅದ್ದು ಟು ಸ್ಟಾಕ್ ರಿಸರ್ವ್ ಅಂತ ಹೇಳ್ಬೇಕು ಏನಂತೀರಿ ಸ್ಟಾಕ್ ರಿಸರ್ವ್ ಇನ್ ಬ್ರಾಕೆಟ್ ಲೋಡಿಂಗ್ ಎಷ್ಟು ಬ್ಯಾಗ್ಸ್ ಅದಾವು 15 ಬ್ಯಾಗ್ಸ್ ಇಂಟು 50 ಎಷ್ಟು ಆಗ್ತತಿ ಎಷ್ಟಾಗತ್ತ 750 ವೆರಿ ಗುಡ್ 750 ಆಯ್ತು ಎಲ್ಲ ಇಲ್ಲಿ ಎಂಟ್ರೀಸ್ ಅದು ಈಗ ಅಡ್ಜಸ್ಟ್ಮೆಂಟ್ ಅದು ಲೋಡಿಂಗ್ ಅದು ಅಡ್ಜಸ್ಟ್ಮೆಂಟ್ ಆಯ್ತು ಇದೇನೇನು ಕ್ರೆಡಿಟ್ ಸೈಡ್ ಬರೆಯೋದು ನೆಸೆಸಿಟಿ ಇಲ್ಲ ಯಾಕಂದ್ರೆ ಇದ್ರದ್ದು ಅಕೌಂಟ್ ತೆಗ್ದಿಲ್ಲ ನಾವು ಗೂಡ್ಸ್ ಅಂಡ್ ಆನ್ ಕನ್ಸೈನ್ಮೆಂಟ್ ಅಷ್ಟೇ ತೆಗ್ದೇವ ಅಂದ್ಮೇಲೆ ಅಲ್ಲಿ ಬರ್ದೇವ ಅಷ್ಟ ಓಕೆ ನಾವು ಕ್ಲೋಸ್ ಕ್ಲೋಸ್ ಕನ್ಸೈನ್ಮೆಂಟ್ ಅಕೌಂಟ್ ಕನ್ಸೈನ್ಮೆಂಟ್ ಅಕೌಂಟ ಕ್ಲೋಸ್ ಮಾಡ್ರಿ ಕ್ಲೋಸ್ ಮಾಡಕ್ಕ ಕ್ರೆಡಿಟ್ ಸೈಡ ಟೋಟಲ್ ಮಾಡ್ರಿ ಕ್ರೆಡಿಟ್ ಸೈಡ್ ಟೋಟಲ್ ಮಾಡ್ರಿ ಎಸ್ ಕ್ರೆಡಿಟ್ ಸೈಡ್ ಟೋಟಲ್ ಎಷ್ಟಾಗತ್ತ 42,800 ಪಕ್ಕಾ 42,800 ಟೇಕ್ ಇಟ್ ಟು ಡೆಬಿಟ್ ಸೈಡ್ 42,800 ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಎಷ್ಟ್ ಬಂತ್ ಪ್ರಾಫಿಟ್ ಪ್ರಾಫಿಟ್ 8,010 ಇಟ್ ಈಸ್ ಟ್ರಾನ್ಸ್ಫರ್ ಟು ಪಿಎನ್ಎಲ್ ಅಕೌಂಟ್ ಇಟ್ ಈಸ್ ಟ್ರಾನ್ಸ್ಫರ್ ಟು ಪಿಎನ್ಎಲ್ ಅಕೌಂಟ್ ಬ್ಯಾಲೆನ್ಸ್ ಟ್ರಾನ್ಸ್ಫರ್ಡ್ ಐ ಆಮ್ ಅಪ್ಲೋಡಿಂಗ್ ದಿಸ್ ಪ್ರಾಬ್ಲಮ್ ಆನ್ ಯೂಟ್ಯೂಬ್ ಓಕೆ ಯೂಟ್ಯೂಬ್ನಾಗ ಅಪ್ಲೋಡ್ ಮಾಡ್ತೇನೆ ಪಳ್ಳಿ ಬ್ಯಾಕಪ್ ಈಗ ನಿಮಗ ಇದು ಅಕೌಂಟ್ ಕ್ಲೋಸ್ ಆಯ್ತು ಕ್ಲೋಸ್ ಆಯ್ತು ನೆಕ್ಸ್ಟ್ ಇದು ಅಕೌಂಟ್ ಕ್ಲೋಸ್ ಮಾಡೋನು ದಟ್ ಈಸ್ ಕನ್ಸೈನಿ ಅಕೌಂಟ್ ಕನ್ಸೈನಿ ಅಕೌಂಟ್ ಅಂತೂ ನಿಮಗೆ ಏನು ಪ್ರಾಬ್ಲಮ್ನ ಇಲ್ಲ ವೆರಿ ಸಿಂಪಲ್ ಡೆಬಿಟ್ ಸೈಡ್ ಟೋಟಲ್ 30,000 ಟೇಕ್ ಇಟ್ ಟು ಕ್ರೆಡಿಟ್ ಸೈಡ್ 30,000 ಡಿಫ್ರೆನ್ಸ್ ಅಮೌಂಟ್ ಬೈ ಬ್ಯಾಂಕ್ ಫೈನಲ್ ರೆಮಿಟನ್ಸ್ ಫೈನಲ್ ಸೆಟಲ್ಮೆಂಟ್ ಎಷ್ಟು ಬಂತಿದ್ವು 27,460 ವೆರಿ ಗುಡ್ ಆಯ್ತಾ ಎಸ್ ಇನ್ನ ಒಂದು ಅಕೌಂಟ್ ಐತಿ ನಿಮ್ದು ಕ್ಲೋಸ್ ಮಾಡೋದು
ದಟ್ ಈಸ್ ಗುಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಟೋಟಲ್ ಯಾವ್ದು ಹೆಚ್ಚೈತಿ ಟೋಟಲ್ ಯಾವ್ದು ಹೆಚ್ಚೈತಿ ಕ್ರೆಡಿಟ್ ಸೈಡ್ ಟೋಟಲ್ ಹೆಚ್ಚೈತಿ 30,500 ಟೇಕ್ ಇಟ್ ಟು ಡೆಬಿಟ್ ಸೈಡ್ 30,500 ಡಿಫ್ರೆನ್ಸ್ ಅಮೌಂಟ್ ಈಸ್ ಟ್ರಾನ್ಸ್ಫರ್ ಟು ಟ್ರೇಡಿಂಗ್ ಅಕೌಂಟ್ ಬ್ಯಾಲೆನ್ಸ್ ಟ್ರಾನ್ಸ್ಫರ್ಡ್ ಎಷ್ಟು ಬಂತ ಹೇಳ್ರಿ ಎಷ್ಟು ಬಂತು 22,500 ವೆರಿ ಗುಡ್